ಈ ಮಂತ್ರದಲ್ಲಿ ಹೇಳುವಂತದ್ದೇನಪ್ಪ ಅಂತ ಹೇಳಿದರೆ, ಜರಾದಿ ರೋಗರಹಿತ ದೇಹಗಳ ರಕ್ಷಣೆ ಮಾಡುವನಾಗಿರುತ್ತಾನೆ. ಯಾರು ಮಾಡ್ತಾರೆ? ಪರಮಾತ್ಮನೇ ಮಾಡ್ತಾನೆ. ದವಾಹಿ ತುಂಬದೇನ, ದರ್ದ ತುಂಬನೇದಿಯ, ದವಾಭಿ ತುಂಬಿದೇನ. ಜಗತ್ತಿನ ನಿಯಮದರಿ ಏನ ರೋಗಾದಿಗಳು ಸಹಿತ ಪರಮಾತ್ಮಂದ ಅಂತ ಹೇಳಿದರೆ, ಅವು ಬರೋದು ಬರ್ತಿರ್ತಾವ್ರಿ, ಬಂದ್ರದು ಹೋಗಬೇಕ್ರಿ. ಬಂದೇತಿ ಅಂತದಲ್ಲ ನೀವು, ಹೋಗತೈತಿ. ಇಲ್ಲೇನು ಅದನ್ನು ಹೇಳ್ತಾ, ಜರಾದಿ ರೋಗರಹಿತ ದೇಹಗಳ ಅಂದರೆ ಪರಮಾತ್ಮನಿಗೆ ಜರಾ ಆದಿ ರೋಗ ಅವನ ಇಲ್ಲ ರೀ, ಆದ್ರೆ ಜೀವನಿಗೆ ಐತ್ರಿ. ಜೀವನಿಗೆ ಶರೀರ ಎಲ್ಲಿದೆ ಅಲ್ಲಿ ರೋಗನದ ರೀ. ಇದಂ ಶರೀರಂ ದುಃಖಾಲಯಂ ಅಂದಿದ್ದಾರೆ. ಇದು ಶರೀರ ಅಂತ ಹೇಳಿದ್ರೆ ರೋಗದ ಮನೆನ ರೀ, ಸ್ವೀಕಾರ ಮಾಡ್ಬೇಕ್ರಿ. ಅದಕ್ಕೆ ಈಗ ಹೇಳಿದ್ರಲ್ರಿ, ಯಾರಿಗಾದ್ರೂ ಆರಾಮಿಲ್ಲಪ್ಪ, ನೆಗಡಿ ಜ್ವರ ಬಂತು, 2 ದಿನ ಉಪವಾಸ ಮಾಡಿರಿ. ಉಪವಾಸನಂ ಶೀಘ್ರ ಲಂಘನಂ. ವಿತೌಟ್ ಆಯಿಲ್ ಇದ್ದಿದ್ದ ಲಿಕ್ವಿಡ್ ಇದ್ದಿದ್ದ ಆಹಾರ ತಿಂದರೆ ಆರಾಮ ಆಗ್ತೀವ್ರಿ ನಾವು. ಅದಕ್ಕಾಗಿ ಆ ಪರಮಾತ್ಮನನ್ನು ನಂಬಬೇಕ್ರಿ. ಪರಮಾತ್ಮ ಆಗತೆ ಸ್ವಾಗತಂ ಕುರಿಯಾತ್, ಬಂದಿದ್ದ ಬರಲಿ, ಗೋವಿಂದನ ದಯ ಇರಲಿ. ಹೀಗಾಗಿ ಆ ಪರಮಾತ್ಮ ಎಲ್ಲಿದ್ದಾನೆ ಅಂತ ಹೇಳಿದರೆ, ಆಕಾಶಾದಿ ಪದಾರ್ಥಗಳಲ್ಲಿ ತಿಷ್ಠತಿ ಅಂತ ಹೇಳಿದ್ರೆ ಅವನು ಸ್ಥಿತನಾಗಿದ್ದಾನೆ. ತಿಷ್ಠತಿ ಅಂತ ಹೇಳಿದ್ರೆ ಸ್ಥಿತನಾಗಿದ್ದಾನೆ ಅಂತ ಹೇಳಿದ್ರೆ ಅನ್ಶೇಕೇಬಲ್ ರೀ. ಅದಕ್ಕಾಗಿ ವಿಜ್ಞಾನ ಘನ, ಪ್ರಜ್ಞಾನ ಘನ ಅಂತಾರೆ ರೀ. ಘನ ಅಂತ ಹೇಳಿದರೆ ಏರ್ ಸಹಿತ ಹೋಗೋಕ್ಕೆ ಜಾಗ ಇಲ್ಲ ರೀ, ಅಷ್ಟಿದೆ ರೀ. ಅದಕ್ಕೆ ಈಶಾವ್ಯಾಸಮಿದಗುಂ ಸರ್ವಂ ಅಂತ ಹೇಳಿದ್ರೆ ಮುಗಿದೋತ್ರಿ, ಎಲ್ಲವೂ ಪರಮಾತ್ಮ. ಈ ಪರಮಾತ್ಮನನ್ನು ಕಾರದ ಸೇವನೆಯನ್ನು ಮಾಡುತ್ತಾ ಯಾವ ರೀತಿ ಕುದುರೆಯು ತನ್ನ ಬೆನ್ನಿನ ಮೇಲೆ ಭಾರವನ್ನು ಹರಡುತ್ತದೆಯೋ ಅದೇ ರೀತಿಯು ದೇಹಾದಿಗಳಲ್ಲಿ ಅವನು ವಿಸ್ತರಿಸುತ್ತಾನೆ. ಎಲ್ಲ ದೇಹಗಳಲ್ಲಿ ಪರಮಾತ್ಮನೇ ಇದ್ದಾನೆ. ಹೇಗೆ ವಿಸ್ತಾರವಾಗಿದ್ದಾನೆ ಅಂತ ಹೇಳಿದರೆ, ಅವು ಮಣ್ಣಿನ ಗಡಿಗೆಯಲ್ಲಿ ನೀರಿದೆ, ಆ ನೀರದಲ್ಲಿ ಉದಕ ಅಂತ ಹೇಳ್ತಾರೆ. ಉದಕ ಅಂದರೆ ನೀರು. ಮಣ್ಣಿನ ಪಾತ್ರೆಯಲ್ಲಿ ನೀರಿದೆ, ಆ ನೀರಿನಲ್ಲಿ ಆ ಸೂರ್ಯ ಎಲ್ಲದರಲ್ಲೂ ಸಮಾನವಾಗಿ ಹರಡಿಕೊಂಡಿದ್ದಾನೆ. ಹೇಗೆ ಹರಡಿಕೊಂಡಿದ್ದಾನೆ? ಅಪ್ರಯತ್ನಪೂರ್ವಕವಾಗಿ ಪ್ರತಿಬಿಂಬಿತನಾಗಿದ್ದಾನೆ. ಬಿಂಬ ಬೇರೆ, ಪ್ರತಿಬಿಂಬ ಬೇರೆ. ಅದರಂತೆ ಈ ಶರೀರ ಎಲ್ಲ ಪ್ರತಿಬಿಂಬ ಅಂತೇವ್ರಿ, ಆದರೆ ಒರಿಜಿನಲ್ ಏನಿದೆ ರೀ, ಪರಮಾತ್ಮನೇ ಇದ್ದಾನೆ. ಹೀಗಾಗಿ ಪರ್ವತ ಶಿಖರ ಮೇಘದ ಅಂಚು ಪ್ರಕಾಶಿಸುವಾಗುತ್ತದೆಯೋ ಹಾಗೆ ಅವನೂ ಕೂಡ ಎಲ್ಲದರಲ್ಲಿಯೂ ಪ್ರಕಾಶಮಾನನಾಗಿದ್ದಾನೆ. ವಿದ್ಯುತ್ ಶಬ್ದವನ್ನೂ ಮಾಡುತ್ತಾನೆ. ಅಂದರೆ ಜಗತ್ತು ಎಷ್ಟು ಮಜಾ ಅದ ನೋಡ್ರಿ, ಅದು ನಾವು ಎಲ್ಲಿಂದ ಬಂದೇವು ಮತ್ತು ಅಲ್ಲಿಗೆ ಸೇರ್ತೇವ್ರಿ. ನಾವು ಎಲ್ಲಿಂದ ಬಂದೇವಪ್ಪ ಅಂತ, ಪರಮಾತ್ಮನಿಂದ ಬಂದೇವಿ ಮತ್ತೆ ಪರಮಾತ್ಮ. ಹರಿಓಂ ಹರಿಓಂ. ಅದಕ್ಕಾಗಿ ಪರಮಾತ್ಮನಿಂದ ಬಂದೇವಂತ ಹೇಳಿ ಪರಮಾತ್ಮನ ಹತ್ರನೇ ಹೋಗ್ತೇವೆ. ನೀರು ಸಮುದ್ರದಿಂದ ಬಂದೈತ್ರಿ, ಸಮುದ್ರದಿಂದ ಅದು ಎಲ್ಲಿ ಹೋಗ್ತೈತ್ರಿ, ಸೂರ್ಯನ ಹತ್ರ ಹೋಗ್ತೈತ್ರಿ. ಸೂರ್ಯನಿಂದ ಹೋಗಿ ಮೋಡ ಆಗ್ತೈತ್ರಿ. ಮೋಡ ಆದ ನಂತರ ಆ ಮೋಡಕ್ಕೆಲ್ಲ ಪರ್ವತ ತಡೆ ಹಿಡಿತೈತ್ರಿ. ಆ ತಡೆ ಹಿಡಿದಿದ್ದಕ್ಕೆ ವಾಯು ಬಂದು ಅಪ್ಪಳಿಸ್ತೈತಿ. ಅಪ್ಪಳಿಸಿದ ಕೂಡ ಮತ್ತೆ ನೀರಾಗ್ತೈತಿ. ಎಲ್ಲ ಕೆರೆ ಬಾವಿಗಳೆಲ್ಲವೂ ತುಂಬ್ತಾವೆ. ಎಲ್ಲ ತುಂಬಿದ ನಂತರ ಅದನ್ನು ಯೂಸ್ ಮಾಡಿದ್ರೆ ಎಲ್ಲಿ ಹೋಗ್ತೈತ್ರಿ, ಅದು ಮತ್ತೆ ಸಮುದ್ರಕ್ಕೂ ಹೋಗ್ತೈತ್ರಿ. ಹೇಗೋ ನಾವು ಆನಂದದಿಂದ ಬಂದಿದ್ದೇವೆ, ಆನಂದವನ್ನು ಹುಡುಕಾಡಕತ್ತೇವೆ. ಕೊನೆಗೆ ಆನಂದವನ್ನು ಹುಡುಕ್ತಾ ಹುಡುಕ್ತಾ ಪರಮಾನಂದಕ್ಕೆ ಹೋಗಿ ಮುಟ್ಟಿದ ಮೇಲಿನ ಸಾಕಪ್ಪ ಅಂಥೇಳಿ ಫುಲ್ ಸ್ಟಾಪ್ ಕೊಡ್ತೇವೆ ರೀ. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಇಲ್ಲಿ ಪೂರ್ಣ ಈಶ್ವರನಿಂದ ಧಾರಣ ಅಂತೇಳಿ ಜಗತ್ತು ಪೂರ್ಣದಿಂದ ಬಂದಿದೆ ರೀ. ಪೂರ್ಣಮಧ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಎಷ್ಟು ನಾವು ಪೂರ್ಣ ಅಂದಿದ್ದು ಅಷ್ಟಕ್ಕೆ ಕೇಳಿಸ್ತೈತ್ರಿ. ಪೂರ್ಣದಿಂದ ಅದು ಪೂರ್ಣ ಬಂದಿದೆ. ಪೂರ್ಣದವರಿಗಿಂತ ಪೂರ್ಣ ತೆಗೆದ್ರು ಸಹಿತ ಮತ್ತೆ ಪೂರ್ಣವೇ ಉಳಿಯುತ್ತದೆ ಅಂತ ಹೇಳಿದರೆ, ಅದರಲ್ಲಿ ಹಾಕುವುದರಿಂದ ಅದೇನು ತುಂಬಂಗಿಲ್ಲ, ಅದರಿಂದ ತೆಗೆದ್ರೆ ಅದೇನು ಕಡಿಮೆ ಆಗಂಗಿಲ್ಲ. ಹಾಗೆ ಪರಮಾತ್ಮ ಹೇಗಿದ್ದಾನೆ? ಪರಿಪೂರ್ಣನಿದ್ದಾನೆ. ಪೂರ್ಣ ಎಲ್ಲಿದೆ ಅಲ್ಲಿ ಆನಂದದ ರೀ, ಎಲ್ಲಿ ಅಪೂರ್ಣದ ಅಲ್ಲಿ ದುಃಖದ. ಪೂರ್ಣತ್ವವೇ ಪರಮಾತ್ಮನ ಪ್ರತೀಕ. ಅದಕ್ಕಾಗಿ ನೀ ಕೊಟ್ಟ ಭಾಗ್ಯ ಅತಿಯಾಯಿತು ಅಂದ್ರೆ ನೀವು ಪೂರ್ಣ ಆಗ್ತೀನಿ, ಇಲ್ಲ ಅಪೂರ್ಣರಿ. ಯದೃಚ್ಛ ಲಾಭ ಸಂತುಷ್ಟ ದ್ವಂದ್ವಾತೀತ ವಿಮತ್ಸರ ಸಮ ಸಿದ್ಧಾವ ಸಿದ್ಧೌ ಚ
ಕೃತ್ವ ಅಪಿ ನನ್ನ ನಿಬದ್ಧತೆ. ಎಷ್ಟು ಚಂದದ ನೋಡಿ, ಯದೃಚ್ಛಾ ಲಾಭ ಸಂತುಷ್ಟ, ನೀ ಕೊಟ್ಟ ಭಾಗ್ಯ ಅತಿಯಾಯಿತು. ದ್ವಂದ್ವಾತೀತ, ದ್ವಂದ್ವವನ್ನು ಮಾಡಬೇಡ. ವಿಮತ್ಸರ, ಮತ್ಸರ ಪಡಬೇಡ. ಮತ್ಸರಕ್ಕೆ ಬಿದ್ದನ ಮನುಷ್ಯ ದುಃಖಿ ಆಗ್ತಾನ್ರಿ. ನಮ್ಮ ಕಡೆ ಇದ್ದಿದ್ದು ನಮ್ಮ ಹೈಸಿಯತಕ್ಕೆ ಬರೋಬರನ ಅದ ರೀ. ಬಾಜು ಮನೆಯವ್ರು ಸ್ಕೂಟ್ರ್ ತೊಗೊಂಡ್ಕೊ, ಇವನು ಸ್ಕೂಟ್ರ್ ತೊಗೊಂಡ, ಅವ್ರು ಕಾರ್ ತೊಗೊಂಡನ, ಇವನು ಕಾರ್ ತೊಗೊಂಡಲ್ಲ, ಅವನು ಅಂದರೆ ಅವನು ಅವನು ಚಲೋ ಚಲೋ ಮಾಡಾಕತ್ತ. ಒಂದಂತಸ್ತಿದ್ರೆ ಎರಡು ಅಂತಸ್ ಕಟ್ಟಿದ, ಇವನು ಕಟ್ಟಿದ, ಹ್ಯಾಂಗಾರ ಸಾಲ ಸುಲ ಮಾಡಿ ಅವನ ನಂದು ನೋಡಿ ಮಾಡಾಕತ್ತಂತ ಅಡಿ ಅಂಥೇಳಿ ಎಲ್ಲ ಮಾಡೋದು ನೋಡಿ. ಈಗ ಹೆಲಿಕಾಪ್ಟರ್ನ ತೊಗೊಂಬಿಡ್ತೇನೆ ತಡಿ ಅಂಥೇಳಿ ಲೋನ್ ತೆಗಿಸಿ ಹೆಲಿಕಾಪ್ಟರ್ ತೊಗೊಂಬಿಟ್ಟ. ಹೆಲಿಕಾಪ್ಟರ್ಗೆ ಒಂದ್ಸಲ ಹೋಗಿ ಬರಾಕ ಲಕ್ಷಗಟ್ಟಲೆ ರೊಕ್ಕ, ಎಲ್ಲಿ ಓಡಾಡ್ಬೇಕ್ರಿ ಹೆಲಿಕಾಪ್ಟರ್ನಾಗ? ಏನು ದಿನ ಬದ್ರಿ ಕೇದಾರಕ್ಕೆ ಅಡ್ಡಾಡೋದೈತಿ? ಯಾರ್ದು ಸುಟ್ಟದಂಗ್ರಿ? ವಿಮತ್ಸರ, ಮನುಷ್ಯ ಮತ್ಸರಕ್ಕೆ ಒಳಪಟ್ಟು ಇನ್ನೊಬ್ಬರದು ನೋಡಿ ಆಕಿ ಸರ್ಗಿ ಹಾಕೊಂಡ ಅಂದ್ರೆ ಈಕೆ ಉರ್ಲ ಹಾಕೊಂಡ್ಬಿಟ್ಲತ್ತ. ಅದಕ್ಕಾಗಿ ಹೇಳೋ ಪ್ರಯತ್ನ ಏನಿದೆ ಅಂತ ಹೇಳ್ರಿ, ಪರಮಾತ್ಮ ಏನು ಕೊಟ್ಟಾನಲ್ರಿ, ಪರಿಪೂರ್ಣನಿದ್ದಾನೆ. ನಾವು ಅನ್ಕೋಬೇಕ್ರಿ ಪೂರ್ಣದೇನು, ಭಗವಂತ ನೀ ಕೊಟ್ಟ ಭಾಗ್ಯ ಅತಿಯಾಯಿತು. ಬೆಳಿಗ್ಗೆ ಹಾಸಿಗೆ ಒಳಗನ ಎದ್ದ ಕೂಡಲೇ ಹೇಳ್ಬೇಕ್ರಿ, ನೀ ಕೊಟ್ಟ ಭಾಗ್ಯ ಅತಿಯಾಯಿತು ಪರಮಾತ್ಮ ಅಂತೇಳಿ ಸುಮ್ಮನೆ ಒಂದು ಸ್ವಲ್ಪ ನಾಲ್ಕು ಹಲ್ಲು ತೆಗಿಬೇಕ್ರಿ. ಅಲ್ಲೇನು ದೇವ್ರದಾನ್ ರೀ, ಯಾರೂ ಇಲ್ಲಂತಿಲ್ಲ ರೀ, ಎಲ್ಲ ಕಡೆ ದೇವ್ರದಾನ. ಆಕಾಶವೇ ಪರಮಾತ್ಮ, ವಾಯು ಐತಿಲ್ರಿ ಅಲ್ಲೇ ಪರಮಾತ್ಮ, ಅಲ್ಲೇ ಭೂಮಿ ಮೇಲೆ ಮಲ್ಕೊಂಡಿರಲ್ರಿ ಅದು ಪರಮಾತ್ಮ. ಅದಕ್ಕಾಗಿ ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೇತು ಗೋವಿಂದ, ಪಾದಸ್ಪರ್ಶಂ ಕ್ಷಮಸ್ವ ಮಾಂ. ಕ್ಷಮಾ ಕೇಳ್ಬೇಕ್ರಿ, ಸ್ವಕ್ಲಿಂದ ಉರಿಬಾರ್ದ್ರಿ ಮನುಷ್ಯ. ಆ ಪರಮಾತ್ಮ ಸ್ವರೂಪ ಹೇಳ್ತಾ ಇದ್ದಾರೆ ಅವರು, ಸಮಬುದ್ಧಿ ಇರ್ಬೇಕ್ರಿ. ಈಗೆಂದ್ರಲ್ರಿ ಸಮ ಸಿದ್ಧಿ ಅಸಿದ್ಧಿ, ಸಮ ಸಮ ಅನ್ನೋ ಶಬ್ದ ಬದ್ರೆ ಪರಮಾತ್ಮನರಿದ. ಭಗವಂತ ಯಾರಿಗೂ ಶ್ರೇಷ್ಠ ಅಂದಿಲ್ಲ, ಯಾರಿಗೂ ಕನಿಷ್ಠ ಅಲ್ಲಿಲ್ಲ, ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ಸಮಾನವಾಗಿ ಹರಡಿಕೊಂಡಿದ್ದಾನೆ. ಜೀರೋ ಬಲ್ಬ್ನಲ್ಲಿಯೂ ಅದೇ ಕರೆಂಟ್ ಇದೆ, ದೊಡ್ಡ ಬಲ್ಬ್ನಲ್ಲಿಯೂ ಅದೇ ಕರೆಂಟ್ ಇದೆ. ಕರೆಂಟಕ್ಕೆ ಇದು ಚಲೋ ಇದು ಕೆಟ್ಟ ಅನ್ನೋದಿಲ್ಲ ರೀ, ಎಲ್ಲದರಲ್ಲಿಯೂ ಸಮಾನವಾಗಿದ್ದಾನೆ. ಹೀಗಾಗಿ ಈಶ್ವರನ ನ್ಯಾಯ ನಿಯಮದಿಂದ ತನ್ನಿಂದ ಮಾಡಲ್ಪಟ್ಟ ಶುಭ ಅಶುಭ ಕರ್ಮಗಳ ಸುಖ ದುಃಖ ಸ್ವರೂಪ ಫಲವನ್ನು ಅವನು ಭೋಗಿಸುತ್ತಾನೆ. ದೇವರು ಒಂದು ನ್ಯಾಯ ಅದ ರೀ. ಜೈ ಶೇಖರಂ ಕರೋಗೇ ವಯಸ್ಸ ಫಲದೇಗ ಭಗವಾನ್, ಏ ಹೇ ಗೀತಾ ಕಾ ಜ್ಞಾನ್. ಇಷ್ಟ ಅದ ನೋಡಿ ಗೀತಾ ಕಾ ಜ್ಞಾನ್. ನೀ ಏನು ಮಾಡ್ತಿ ಅದು ತಿಂತಿ. ಭಲ ಕೀಜೆ ಭಲ ಹೋಗ, ಬುರಾ ಕೀಜೆ ಬುರಾ ಹೋಗ. ಯಾ ಭಗವಂತ ಯಾರಿಗೂ ಏನೂ ಕೊಡಂಗಿಲ್ಲ. ಈಶ್ವರನ ನ್ಯಾಯದ ನಿಯಮ ಅಷ್ಟು ಕಠೋರದರೆ. ಮಗು ತಿಳಿಲಾರ್ದನ್ನು ಬೆಂಕಿ ಹಚ್ಚಿದ್ರು ಸಹಿತ ಇದು ಮಗು ಐತಂತ ಎಕ್ಸ್ಕ್ಯೂಸ್ ಮಾಡಂಗಿಲ್ಲ ರೀ. ಅದರದ್ದು ನಿಯಮ ರೀ, ಯಾರು ಅದರ ಸಮೀಪ ಬರ್ತಾರೋ ಕೈ ಸುಡಬೇಕನ್ನೋದು ಒಂದು ನಿಯಮ. ಆ ನಿಯಮದಂತೆ ನಡೆದಿದೆ ರೀ. ಅದಕ್ಕಾಗಿ ನಿಯಮವೇ ಪರಮಾತ್ಮ. ಲಾ ಈಸ್ ಲಾರ್ಡ್. ಎಲ್ಲವೂ ಗ್ರಹ ನಕ್ಷತ್ರಾದಿಗಳೆಲ್ಲ ತಮ್ಮ ನಿಯಮದಂತೆ ತಿರುಗ್ತಾ ಇದ್ದಾವೆ. ಹ್ಯಾಂಗೆ ಚಳಿಗಾಲ ಬಂದ ಕೂಡಲೇ ಬೇಸಿಗೆ ಕಾಲ ಬರಬೇಕು, ಬೇಸಿಗೆ ಮಳೆಗಾಲ ಬರಬೇಕು, ತನ್ನ ನಿಯಮದಿಂದ ನಡೆದಿದೆ. ಅಮಾಸೆ ಆದಮೇಲೆ ಹುಣ್ಣಿ ಬರಬೇಕು, ಹುಣ್ಣಿ ಆದಮೇಲೆ ಅಮಾವಾಸ್ಯೆ ಬರಬೇಕು, ನಿಯಮದಿಂದ ನಡೆದಿದೆ. ಬೆಳಿಗ್ಗೆ ಹಗಲಾಗಬೇಕು, ರಾತ್ರಿನ ಸಂಜೆ ಆದರೆ ರಾತ್ರಿ ಆಗಬೇಕು, ಅದು ನಿಯಮದಿಂದ ನಡೆದಿದೆ. ಬಾಲಕ ಯುವಕ ಮುದಕ ಹಿಂಗೆ ಕ್ರಮೇಣವಾಗಿ ಅದು ಒಂದು ನಿಯಮ ರೀ. ಈಗಿನ ಹುಚ್ಚು ಮಂದಿ ಇನ್ನು ಯುವಕ ಇರ್ಬೇಕನ್ನಾಕತ್ತೇವ್ ರೀ, ಬಾಲಕ ಇರ್ಬೇಕಿತ್ರಿ? ನಮ್ಮ ಕೈಯಾಗಿ ಏನೂ ಇಲ್ಲ ರೀ, ನಿಯಮದಿಂದ ನಡೆದಿದೆ ಎಲ್ಲವೂ. ಅದಕ್ಕಾಗಿ ನಿಯಮವೇ ಪರಮಾತ್ಮ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಈಶ್ವರನ ನ್ಯಾಯ ನಿಯಮದಿಂದ ತನ್ನಿಂದ ಮಾಡಲ್ಪಟ್ಟ ಶುಭ ಅಶುಭ ಕರ್ಮಗಳ ತಕ್ಕಂತೆ ಸುಖ ದುಃಖ ಫಲವನ್ನು ಎಲ್ಲರೂ ಭೋಗಿಸುತ್ತಾರೆ. ಈಶ್ವರ ಅಂತ ಹೇಳಿದರೆ ಕರ್ಮ ಫಲದಾತ ಇತಿ ಈಶ್ವರ, ಭಗವಂತ ಅಂದರೆ ಕರ್ಮ ಫಲದಾತ. ಹೀಗಾಗಿ ಆ ಪರಮಾತ್ಮನನ್ನು ಎಲ್ಲರೂ ಸರಿಯಾಗಿ ತಿಳಿದುಕೊಳ್ಳಬೇಕು. ಅಂದ್ರೆ ನಾವು ಬರೇ ತೆಂಗಿನಕಾಯಿ ಹೊಡೆಸಿದ್ವಿ, ಬಾಳೆಹಣ್ಣು ಹೊಡೆಸಿದ್ದಕ್ಕೆ ಅವ್ನು ನಮ್ಮ ಪಾರ್ಟಿ ಆಗ್ತಾನೆ, ಲಂಚ ಕೊಟ್ಟು ಬಂದ್ರೆ ಏನಿಲ್ಲ ರೀ, ಭಗವಂತ ನಮ್ಮಿಂದ ಏನೇ ಬೇಕಾಗೇ ಇಲ್ಲ ರೀ, ಎಲ್ಲೂ ಎಲ್ಲ ಅವಂದದ ರೀ. ಭೂಮಿ ಉಸಿಕ ಪಾನಿ ಉಸಿಕಿ ಸಬ್ ಕುಚ ಉಸಿ ಮಹಾನ್ ಕಾ ನಾ ಹೇ ಮೇರಾ
ನಾ ಹೇ ತೇರಾ, ನಿಂದು ಅಲ್ಲ ನಂದು ಅಲ್ಲ, ಬಂದೇವಿ ಮುಸಾಫರ್ ಖಾನಾ ರೀ ಇದು. ಬಂದ ನಾಲ್ಕು ದಿನ ಇದ್ದ ನಗನಗ್ತಾ ನಗಸ್ಕೊಂತ ಹೋದ್ರಿ ಅವರ ಪೂರ್ಣ. ಹರಿ ಓಂ.